श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 8 संपुट 3। तैसे अमूर्तीते विशुद्धे महदादिभूत भेदे ब्रह्मांडाचे बांधे होचि लागती। अदरंत्या विशुद्ध अव्यक्तदल्ली महत्तादि भूत भेदगळु अल्ली ब्रह्मांडगळ आकारगळल्ली उत्पन्नवाग तोडगुत्तवे। अदरंते आ विशुद्धवाद अव्यक्तवाद अंदरे निराकारवाद ब्रह्मनल्ली महत्तत्व मुंताद भूत भेदगळु ब्रह्मांडगळ आकारदल्ली उत्पन्नवाग तोडगुत्तवे। पै निर्विकल्पाचिये बरडी की आदि संकल्पाची पुटे विरूढी आनीते सवेची मोडोनिये ढोंढी ब्रह्म गोळकांची। निर्विकल्पवेंब तोटदळु ಒಡೆಯ ತೊಡಗು ಆದಿ ಸಂಕಲ್ಪದ ಅಂಕುರಗಳು ಕೂಡಲೇ ಬ್ರಹ್ಮಾಂಡಗಳ ಅಸಂಖ್ಯ ಆಕಾರಗಳು ಹುಟ್ಟಿ ಬರುವವು. ನಿರ್ವಿಕಲ್ಪ ಪರಬ್ರಹ್ಮವೆಂಬ ತೋಟದಲ್ಲಿ ಮೂಲ ಸಂಕಲ್ಪವಾದ ಏಕೋಹಂ ಬಹುಶ್ಯಾಮ ಎಂಬ ಅಂಕುರಗಳು ಒಡೆಯುತ್ತವೆ. ಅದರೊಂದಿಗೆ ಬ್ರಹ್ಮಾಂಡಗಳ ಅಸಂಖ್ಯ ಆಕಾರಗಳು ಹುಟ್ಟಿ ಬರುತ್ತವೆ. तया एकैकाचे भीतरी पाहिजे तव बीजाताची भरिला देखिजे माजी होतिया जातिया नेणिजे लेख जीवा। नोडिदरे प्रतियोंदु ब्रह्मांडदोळगे काणुवदु बीजगळिंद तुंबिद्दागे अदरल्ली आगुव होगुव जीविगळिगे लेक्कवे इल्ल। आ ब्रह्मांडगळल्ली ಪ್ರತಿಯೊಂದು ಬ್ರಹ್ಮಾಂಡವು ಮೂಲ ಸಂಕಲ್ಪವೆಂಬ ಬೀಜದಿಂದ ತುಂಬಿದ್ದಾಗಿಯೇ ಕಂಡು ಬರುತ್ತದೆ. ಆ ಒಂದೊಂದು ಬ್ರಹ್ಮಾಂಡದಲ್ಲಿ ನಡೆಯುವ ಜೀವಿಗಳ ಹುಟ್ಟು ಸಾವುಗಳಿಗಂತೂ ಲೆಕ್ಕವೇ ಇಲ್ಲ. ಮಗತಯ ಗೋಳಕಾಂಚೆ ಅಂಶಾಂಶ ಪ್ರಸವತೀಯಾದಿ ಸಂಕಲ್ಪ ಅಸಮ ಸಹಾಸ ಹೇ ಅಸೋ ಐಸಿ ಬಹುವಸ ಸೃಷ್ಟಿವಾಢೆ. ಆ ಬ್ರಹ್ಮಾಂಡಗಳಲ್ಲಿಯ ಒಂದೊಂದು ಜೀವವು ಅಸಂಖ್ಯ ಆದಿ ಸಂಕಲ್ಪ ಮಾಡುವವು. ಅಸ್ತು ಈ ರೀತಿ ಸೃಷ್ಟಿ ಬೆಳೆಯುವವು ಬಹುಪ್ರಕಾರದಿಂದ. ಆ ಬ್ರಹ್ಮಾಂಡಗಳ ಪ್ರತಿ ಅಂಶವು ಅಂದರೆ ಅಂಶರೂಪಿ ಪ್ರತಿಯೊಂದು ಜೀವವು ಅಸಂಖ್ಯ ಪ್ರಮಾಣದಲ್ಲಿ ಆದಿ ಸಂಕಲ್ಪ ಮಾಡತೊಡಗಿದವು. ಅಸ್ತು ಈ ರೀತಿಯಾಗಿ ಸೃಷ್ಟಿಯು ಅನೇಕ ಪ್ರಕಾರದಿಂದ ಬೆಳೆಯತೊಡಗಿತು. ಪರಿ ದುಜೇ ನವೀನ ಏಕಲಾ ಪರಬ್ರಹ್ಮಚಿ ಸಂಚಲ ಅನೇಕತ್ವಾಚ ಆಲ ಪೂರಜೈಸ. ಆದರೆ ಮತ್ತೊಂದಿರದೆ ಒಂದೇ ಒಂದು ಪರಬ್ರಹ್ಮವೇ ತುಂಬಿರುವುದು. ಆದರೆ ಮಹಾಪೂರ ಬಂದಂತಿರುವುದು ಅನೇಕತೆಯ. ಆದರೆ ಇಲ್ಲಿ ಮತ್ತೊಂದು ಏನೂ ಇರದೆ ಕೇವಲ ಪರಬ್ರಹ್ಮವೇ ಸರ್ವತ್ರ ತುಂಬಿರುವುದು. ಆದರೆ ಅದರಲ್ಲಿ ಅನೇಕತ್ವದ ಅಂದರೆ ಅನೇಕತೆಯ ಮಹಾಪೂರವೇ ಬಂದಂತಿರುವುದು. ತೈಸೆ ಸಮ ವಿಷಮತ್ವನೇನೋ ಕೈಚೆ ವಾಯಾಚಿ ಚರಾಚರ ರಚೆ ಪಾಹತ ಪ್ರಸವತಿಯ ಯೋನೀಚೆ ಲಕ್ಷ ದಿಸತಿ. ಹೇಗೆಂದು ತಿಳಿಯದು ಈ ಸಮ ವಿಷಮ ಭಾವವು ಸಹಜ ನಿರ್ಮಾಣವಾಗುವುದು ಚರಾಚರವು. ನೋಡಿದರೆ ಯೋನಿಗಳ ಪ್ರಕಾರಗಳಿರುವವು ಲಕ್ಷಗಟ್ಟಲೆ.
ಈ ರೀತಿಯಾಗಿ ಆ ಬ್ರಹ್ಮನಲ್ಲಿ ಸಮವಿಷಮ ಭಾವ ಎಲ್ಲಿಂದ ಬಂದಿತೆಂಬುದು ಯಾರಿಗೂ ತಿಳಿಯುವುದಿಲ್ಲ. ಸಹಜವಾಗಿ ಸ್ಥಾವರ ಜಂಗಮ ಅಂದರೆ ಚರಾಚರ ಪದಾರ್ಥಗಳು ಉತ್ಪನ್ನವಾಗುತ್ತವೆ. ಅವುಗಳನ್ನು ನೋಡಿದರೆ ಪ್ರಸವಿಸುವ ಯೋನಿಗಳ ಪ್ರಕಾರಗಳು ಲಕ್ಷಗಟ್ಟಲೆ ಇರುತ್ತವೆಂದು ಅನಿಸುತ್ತದೆ. ಏರಿ ಜೀವಾಭಾವಾಚಿಯೇ ಪಾಲವಿಯೇ ಕಾಹಿ ಮರ್ಯಾದಾಚ ಕರುಣೇ ಪಾಹಿಜೆ ಕವಣಹೆ ಆಘವೇ ವಿಯೇ ತೂ ಮೂಳತೆ ಶೂನ್ಯ. ಉಳಿದೆಲ್ಲ ಜೀವಿಗಳ ನಿರ್ಮಾಣದಲ್ಲಿ ಸೀಮೆ ಇರುವುದಿಲ್ಲ. ಅವುಗಳ ನಿರ್ಮಾಣಕ್ಕಲ್ಲಿ ನಿರ್ಮಾತೃವಿನ ವಿಚಾರ ಮಾಡಿದರಲ್ಲಿ ಶೂನ್ಯವೇ ಆಗಿದೆ. ಹೀಗಿರುವಾಗ ಉಳಿದೆಲ್ಲ ಜೀವಭಾವಗಳ ನಿರ್ಮಾಣಕ್ಕೆ ಸೀಮೆಯೇ ಇಲ್ಲ. ಇವೆಲ್ಲವುಗಳನ್ನು ಯಾರು ಪ್ರಸವಿಸುತ್ತಾರೆ ಎಂದು ನೋಡಲು ಹೋದರೆ ಅದು ಶೂನ್ಯವೇ ಆಗಿರುತ್ತದೆ. ಮಣೂನಿ ಕರ್ತ ಮುದಲನ ದಿಸೆ ಆಣಿ ಶೇಖಿ ಕಾರಣಹಿ ಕಾಹಿ ನಸೆ ಮಾಜಿ ಕಾರ್ಯಾಚಿ ಆಪೈಸೆ ವಾಢೋಲಾಗೆ. ಆದ್ದರಿಂದ ಮೂಲದಲ್ಲಿ ಕರ್ತ ಕಾಣುವುದಿಲ್ಲ, ಕೊನೆಗೆ ಕಾರಣವೂ ಇರುವುದಿಲ್ಲ, ಮಧ್ಯದಲ್ಲಿ ಕಾರ್ಯವೇ ಬೆಳೆದಿರುವುದಿಲ್ಲ, ತಾನಾಗಿಯೇ. ಆದ್ದರಿಂದ ಇದರ ಮೂಲದಲ್ಲಿ ಕರ್ತ ಯಾರೂ ಕಾಣುವುದಿಲ್ಲ, ಕೊನೆಗೆ ನೋಡಿದರೆ ಇದರ ಕಾರಣವೂ ಏನೂ ಇರುವುದಿಲ್ಲ, ಆದರೆ ಮಧ್ಯದಲ್ಲಿ ಕಾರ್ಯವು ಮಾತ್ರ ತಾನಾಗಿಯೇ ಬೆಳೆಯುತ್ತಿರುತ್ತದೆ. ಐಸಾ ಕರಿತೇ ನವೀನ ಗೋಚರು ಅವ್ಯಕ್ತೀಹ ಆಕಾರು ನಿಪಜೇಜೋ ವ್ಯಾಪಾರು ತಯಾ ನಾಮ ಕರ್ಮ. ಹೀಗೆ ಕರ್ತಾನ ಹೊರತು ಆಗುವುದು ಗೋಚರ. ಅವ್ಯಕ್ತದಲ್ಲಿ ಈ ಎಲ್ಲ ಆಕಾರ, ನಿರ್ಮಿತಿಯ ಈ ಎಲ್ಲ ವ್ಯಾಪಾರ, ಅದಕ್ಕೆನ್ನುವರು ಕರ್ಮ. ಈ ರೀತಿಯಾಗಿ ಕರ್ತಾನ ಹೊರತಾಗಿ ಅವ್ಯಕ್ತದಲ್ಲಿ ಅಥವಾ ಅವ್ಯಕ್ತದ ಸಂಬಂಧದಿಂದ ಈ ಗೋಚರವಾಗುವ ಆಕಾರ ಅಂದರೆ ಬ್ರಹ್ಮಾಂಡ ಉತ್ಪನ್ನವಾಗುತ್ತದೆ. ಈ ರೀತಿಯಾದ ಯಾವ ವ್ಯವಹಾರ ಅರ್ಥಾತ್ ವ್ಯಾಪಾರ ಕಾರ್ಯ ಇರುತ್ತದೆಯೋ ಅದಕ್ಕೆ ಕರ್ಮವೆನ್ನುತ್ತಾರೆ. ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹ ಭೃತಾಂವರ. ಹೇ ನರಶ್ರೇಷ್ಠ, ಅಧಿಭೂತವೆಂದರೆ ನಶ್ವರ ಪದಾರ್ಥ, ಜೀವವೇ ಅಧಿದೈವತ. ಹಾಗೂ ಈ ದೇಹದಲ್ಲಿ ಅಧಿಯಜ್ಞ ಅಂದರೆ ದೇಹಭಾವ ಉಪಶಮನಗೊಳಿಸುವವನು ಅವನು ನಾನೇ ಆಗಿರುತ್ತೇನೆ. ಆತ ಅಧಿಭೂತಜೇ ಮಣಿಪೇ ತೇಹಿಸಾಂಗೇ ಸಂಕ್ಷೇಪೇ ತರಿ ಹೋಯ ಆಣಿ ಹಾರಪೇ ಅಭ್ರಜೈಸೇ. ಈಗ ಅಧಿಭೂತವೆಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವೆನು. ಉತ್ಪನ್ನ ಹಾಗೂ ಲಯವಾಗುವಂಥದನ್ನು ಮೋಡಗಳಂತೆ. ಈಗ ಅಧಿಭೂತವೆಂದು ಯಾವುದಕ್ಕೆ ಅನ್ನುತ್ತಾರೆಂಬುದನ್ನು ಸ್ವಲ್ಪದರಲ್ಲಿ ಹೇಳುತ್ತೇನೆ. ಯಾವ ರೀತಿಯಾಗಿ ಮೋಡಗಳು ಉತ್ಪನ್ನವಾಗುತ್ತವೆ ಹಾಗೂ ಲಯವಾಗುತ್ತವೆ, ಅಧಿಭೂತವು ನಿಜವಾಗಿ ಹಾಗೇ ಇರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.